ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸ್ಮಿತಾ. ಶೈಕ್ಷಣಿಕ ಜಿಲ್ಲೆ ತುಮಕೂರಿನ ವಿಶ್ವವಿದ್ಯಾನಿಲಯ ಆವರಣದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದ್ದು, ಕ್ಯಾಂಪಸ್ನಲ್ಲಿ ಕುಳಿತುಕೊಳ್ಳಲು ವಿದ್ಯಾರ್ಥಿಗಳು ಹಿಂದೇಟು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತುಮಕೂರಿನ ವಿವಿ ಆವರಣದ ಡಾಕ್ಟರ್ ಪಿ ಸದಾನಂದ ಮಯ ಬ್ಲಾಕ್ ಸೇರಿದಂತೆ ಹಲವೆಡೆ ಸೊಳ್ಳೆಗಳ ಉದ್ಭವ ಸ್ಥಾನವಾಗಿ ಬದಲಾವಣೆ ಆಗಿದೆ. ಕೊಳಚೆ ನೀರು ಸಮಸ್ಯೆ ಒಂದು ಕಡೆಯಾದರೆ ತ್ಯಾಜ್ಯ ನಿರ್ವಹಣೆಯಲ್ಲಿಯೂ ವಿವಿ ಎಡವಟ್ಟು ಮಾಡಿಕೊಂಡಿತು. ಡ್ರೈನೇಜ್ ಪೈಪ್ ಹೊಡೆದು ಹೊರಬರುತ್ತಿರುವ ಕೊಳಚೆ ನೀರಿನ ದುರ್ವಾಸನೆಗೆ ವಿದ್ಯಾರ್ಥಿಗಳು ಹೈರಾಣಾಗಿದ್ದಾರೆ. ಕಸದ ರಾಶಿಯಿಂದ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿರುವ ವಿದ್ಯಾರ್ಥಿಗಳು ಕ್ಯಾಂಪಸ್ನಲ್ಲಿ ಕುಳಿತುಕೊಳ್ಳಲು ಹಿಂದೇಟು ಹಾಕುತ್ತಿದ್ದಾರೆ. ಏನಾದರೂ ವಿವಿ ಆಡಳಿತ ಮಂಡಳಿ ಇತ್ತ ಗಮನ ಹರಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಸರಿ, ತುಮಕೂರು ವಿಶ್ವವಿದ್ಯಾನಿಲಯ ಆವರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಪಿ ಸದಾನಂದಮಯ ಬ್ಲಾಕ್ ಹಿಂಬದಿಯಲ್ಲಿ ಡ್ರೈನೇಜ್ ಸಮಸ್ಯೆ ಆಗ್ತಾ ಇದೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಇಲ್ಲಿ ದುರ್ವಾಸನೆಯಿಂದ ಹೈರಾಣ ಆಗ್ತಾ ಇದ್ದಾರೆ. ಇದಕ್ಕೆ ಇದು ನಿಮ್ಮ ಗಮನಕ್ಕೂ ಕೂಡ ಬಂದಿದೆ, ಏನಾಗ್ತಾ ಇದೆ ಇಲ್ಲಿ ಸಮಸ್ಯೆ, ಯಾವಾಗ ಇದು ಬಗೆಹರಿಯೋದು ಅಂತ? ಮೇಡಮ್, ಈ ಡ್ರೈನೇಜ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಡ್ರೈನೇಜ್ ಯುಜಿಡಿ ಅದು ಬ್ಲಾಕ್ ಆಗಿತ್ತು. ಅದು ಮೇನ್ ಪೈಪ್ ಲೈನ್ ಗೆ ಹೋಗ್ಬೇಕಿತ್ತು, ಕಾರ್ಪೊರೇಷನ್ ಪೈಪ್ ಕನೆಕ್ಟ್ ಆಗ್ಬೇಕಿತ್ತು. ಇದು ಹಳೆ ಕಟ್ಟಿದಾಗ ಸಣ್ಣ ಪೈಪ್ ಹಾಕಿದ್ರು, 3 inches ಪೈಪ್ ಹಾಕಿದ್ರು, ಹಾಗಾಗಿ ಓವರ್ ಫ್ಲೋ ಆಗ್ತಿತ್ತು. ಕಂಪ್ಲೀಟ್ ಯುಜಿಡಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, 3-4 days ಒಳಗೆ ಮುಗಿದು ಹೋಗ್ತದೆ. ನಾವು ಅದು ಪರ್ಮನೆಂಟ್ ಸೊಲ್ಯೂಷನ್ ಮಾಡೋಕೆ ಕನ್ಸ್ಟ್ರಕ್ಷನ್ ಮಾಡಿ ಪೈಪ್ ಹಾಕಿ, ದೊಡ್ಡ ಪೈಪ್ ಹಾಕಿ ಮಾಡ್ತಾ ಇದ್ವಿ. ಓಕೆ, ಈ ಡ್ರೈನೇಜ್ ಸಮಸ್ಯೆ ಒಂದ್ ಕಡೆ ಆದ್ರೆ ಅದೇ ಜಾಗದಲ್ಲಿ ರಾಶಿ ರಾಶಿ ಕಸ ಕೂಡ್ತಾ ಇದೆ. ಈಗ ಇಲ್ಲಿ ಹಸಿ ಕಸ ಆಗ್ಲಿ ಒಣ ಕಸ ಆಗ್ಲಿ ಅದು ಬೇರೆ ಕಡೆಗೆ ನಿರ್ವಹಣೆ ಮಾಡುವಂತಹ ಕೆಲಸ ಕೂಡ ಅಲ್ಲಿ ಚುರುಕುಗೊಳ್ತಾ ಇಲ್ಲ. ಪ್ಲಾಸ್ಟಿಕ್ ಎಲ್ಲ ಸಪರೇಟ್ ಆಗಿರವೆ, ಪ್ಲಾಸ್ಟಿಕ್ ಕಸ ಇಲ್ಲ. ಈಗ ಮೊನ್ನೆ ಏನತ್ತ ಬೇಸಿನಲ್ಲಿ ಎಲೆ ಇದಾವಲ್ಲ, ಎಲೆದು ನಾವು ಒಂದು ಮಾಡಿ ಪಿಟ್ ಮಾಡಿ ಡಂಪ್ ಮಾಡ್ತಾ ಇದೀವಿ. ಏನತ್ತಂದ್ರೆ ಈ ಡ್ರೈನೇಜ್ ವ್ಯವಸ್ಥೆ ಸಲುವಾಗಿ ವೆಹಿಕಲ್ ಹೋಗ್ತಾ ಇಲ್ಲ ಅಲ್ಲಿ, ಅಲ್ಲಿ ಡಂಪ್ ಆಗಿದಾವೆ. ಆ ಜೊತೆಗೆ ಎರಡು ಕಡೆ ನಾವು ಇದನ್ನು ಕಟ್ತಾ ಇದೀವಿ, ವಾಟರ್ ಟ್ಯಾಂಕ್ ಕಟ್ತಾ ಇದೀವಿ, ವೆಹಿಕಲ್ ಹೋಗಕ್ ಆಗ್ತಾ ಇಲ್ಲ. ಅಲ್ಲಿ ಒಂದು ಡಂಪಿಂಗ್ ಯಾರ್ಡ್ ಮಾಡಿದ್ವಿ ನಾವು, ಡಂಪಿಂಗ್ ಮಾಡಿ ಪಿಟ್ ಕನೆಕ್ಟ್ ಮಾಡಿ ಮ್ಯಾನ್ಯೂರ್ ಮಾಡ್ತಾ ಇದೀವಿ. ಅಲ್ಲಿ ಜೊತೆಗೆ ಪ್ಲಾಸ್ಟಿಕ್ ಗಳು ಕೂಡ ಸಾಕಷ್ಟು ಕಾಣ್ತಾ ಇದಾವೆ, ಇದರಿಂದ ಪ್ಲಾಸ್ಟಿಕ್ ಎಲ್ಲ ಸೆಗ್ರಿಗೇಟ್ ಮಾಡಿಬಿಟ್ಟು ಮುನ್ಸಿಪಲ್ ತಗೊಂಡೋಗ್ತಾರೆ, ಓನ್ಲಿ ಎಲೆಗಳು ಮಾತ್ರ ನಾವು ಪಿಟ್ ಮಾಡಿ ಮಾಡ್ತಾ ಇದೀವಿ. ಈ ಡ್ರೈನೇಜ್ ಸಮಸ್ಯೆಯಿಂದ ಸೊಳ್ಳೆಗಳು ಉದ್ಭವ ಆಗ್ತವೆ ಸಮಸ್ಯೆ ಆಗ್ಬಾರ್ದು ಅಂತ? ಅಲ್ಲ, ಓಕೆ, ಗೊತ್ತಿದೆ ತಮ್ಗೆ, ಥ್ಯಾಂಕ್ ಯು. ಯಾಕಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಪರ್ಮನೆಂಟ್ ಸೊಲ್ಯೂಷನ್ ಆಗ್ತಾ ಇದೆ, ಅದು ಮೇನ್ ಮುನ್ಸಿಪಲ್ ಕಾರ್ಪೊರೇಷನ್ ಪೈಪ್ ಲೈನ್ ಆಗ್ತದೆ, ಹಂಗಾಗಿ ಸ್ವಲ್ಪ ಲೇಟ್ ಆಗ್ತದೆ, ತಡ ಆಗ್ತದೆ, ಮಾಡ್ತೀವಿ ಮೇಡಮ್. ಓಕೆ, ಯಾಕಂದ್ರೆ ಅಲ್ಲಿ ವಿದ್ಯಾರ್ಥಿಗಳ ಆಗಿ ದೃಷ್ಟಿಯಿಂದ ನಾವು ಕಾಳಜಿ ವಹಿಸಬೇಕಾಗುತ್ತೆ. ಎಸ್ ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಯುಜಿಡಿ ನೀರು ಹೊರಗೆ ಬರ್ತೀವಿ. ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.